ನಿನ್ನೆ ರಾತ್ರಿ ದೈವಾಧೀನರಾದಂಥ ಉಮೇಶ್ ಕತ್ತಿ ಅಣ್ಣನವರ ಈ ಒಂದು ಅಕಾಲಿಕ ಮೃತ್ಯು ಬೆಳಗಾವಿ ಜಿಲ್ಲಾ ರಾಜಕಾರಣಕ್ಕೆ, ಕರ್ನಾಟಕ ರಾಜಕಾರಣಕ್ಕೆ ಒಂದು ತುಂಬಲಾರದಂಥ ನಷ್ಟ ಆಗಿದೆ. ಅವರು ಅಜಾತ ಶತ್ರು ಅಂತ ಹೇಳ್ಬೋದು. ನಾವು ವಿರೋಧ ಪಕ್ಷದವರಾಗಿ, ನಾವು ಕಾಂಗ್ರೆಸ್ನವರಾಗಿ, ಅವರು ಯಾವತ್ತೂ ಕೂಡ ನಮ್ಮನ್ನು ಆ ಭಾವನೆಯಿಂದ ಅಥವಾ ನೋಡಲೇ ಇಲ್ಲ. ಏನೂ ಪ್ರಗತಿಪರವಾದಂಥ ಏನೇ ಕೆಲಸ ಇರಲಿ, ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಏನೇ ಕೆಲಸ ಇದ್ದರೂ ಕೂಡ ಅದನ್ನು ಭಾಳಷ್ಟು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಳೋರು, ಕೆಲಸ ಮಾಡಿಕೊಡೋರು, ಒಳ್ಳೆಯ ಹೃದಯ ಶ್ರೀಮಂತಿಕೆ ಇದ್ದಂಥವ್ರು, ಅವ್ರದ್ದೇ ಆದಂಥ ಅಪಾರ ಕೊಡುಗೆ ನಮ್ಮ ಬೆಳಗಾವಿ ಜಿಲ್ಲಾ ಪ್ರಗತಿಯಲ್ಲಿ ಇದೆ. ಅದರಲ್ಲೂ ಉತ್ತರ ಕರ್ನಾಟಕಕ್ಕೆ ಏನೇ ಒಂದು ತೊಂದರೆ ಆದರೂ ಕೂಡ, ಉತ್ತರ ಕರ್ನಾಟಕಕ್ಕೆ ಏನಾದರೂ ಒಂದು ಮಲತಾಯಿ ಧೋರಣೆ ಆದಾಗ ಸ್ವಂತ ಸರ್ಕಾರದ ವಿರುದ್ಧ ಧ್ವನಿ ಎತ್ತುವಂಥ ಗಟ್ಟಿಗಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಉತ್ತರ ಕರ್ನಾಟಕಕ್ಕೆ ಏನೇ ಅನ್ಯಾಯ ಆದರೂ ಕೂಡ ಧ್ವನಿ ಎತ್ತಾ ಇದ್ರು. ಅದರಲ್ಲೂ ವಿಶೇಷವಾಗಿ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಅವರ ಕೊಡುಗೆ ಅಪಾರ. ಮತ್ತು ಇವತ್ತಿನ ಪ್ರಸ್ತುತ ಬೆಳಗಾವಿ DCC ಬ್ಯಾಂಕ್ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅದರಲ್ಲಿ ಕತ್ತಿ ಫ್ಯಾಮಿಲಿಯ ಮತ್ತು ಸ್ಪೆಷಲಿ ಉಮೇಶ್ ಅಣ್ಣ ಕತ್ತಿ ಅವರ ಕೊಡುಗೆ ಅಪಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾನು ಅವರ ಆಫೀಸದ ನಂತರ ಒಮ್ಮೆ ಫ್ಲೈಟ್ನಲ್ಲಿ ಹೋಗಬೇಕಾದ್ರೆ ಅವರ ಪಕ್ಕದ ಸೀಟ್ನಲ್ಲಿ ನಾನು ಕೂತ್ಕೊಂಡಾಗ 8 ಬಾರಿ ಅವರು ಶಾಸಕರು ಯಾವ ರೀತಿ ಆದರೂ, ಯಾವ ರೀತಿ ಸಮಾಜಮುಖಿಯಾಗಿ ಕೆಲಸ ಮಾಡಬಹುದು, ಯಾವ ರೀತಿ ಜನರ ಜೊತೆ ಒಡನಾಟನ ಇಟ್ಕೊಳ್ಬಹುದು, ಸುಳ್ಳು ನಡೆಯೋದಿಲ್ಲ, ಸತ್ಯನ ಬೇಕು, ಚಿಕ್ಕ ಮಕ್ಕಳಿಗೂ ಕೂಡ ನಾಟಕ ಆಡೋದು ಗೊತ್ತಾಗ್ಬಿಡುತ್ತೆ. ಅನೇಕ ತಮ್ಮ ಶೈಲಿಯಲ್ಲಿ ಅವರು ಒಂಥರ ಜಾಲಿವೆಲ್ ಆಗಿನೇ ಮಾತನಾಡ್ತಾ ಇದ್ರು, ತಮ್ಮ ಶೈಲಿಯಲ್ಲೇ ಹೇಳ್ತಾ ಇದ್ರು. ಎಷ್ಟು ಸಾಧ್ಯ ಇದೆಯೋ ಅಷ್ಟು ಸತ್ಯವನ್ನು ಮಾತನಾಡಬೇಕು, ಜನರ ಸಂಪರ್ಕದಲ್ಲಿರಬೇಕು, ಗೆದ್ದು ಬಂದ ತಕ್ಷಣ ಬೆಂಗಳೂರಿಗೆ ಶಿಫ್ಟ್ ಆಗಬಾರ್ದು, ಅನೇಕ ತಮ್ಮ ವಿಚಾರಗಳನ್ನು ನನ್ನ ಹತ್ರ ಹಂಚಿಕೊಂಡ್ರು. ಈಗ ಒಂದು 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 ತಿಂಗಳ ಹಿಂದೆ ಭೇಟಿಯಾಗಿ ಹೃದಯವಂತರು, ನೇರ ನುಡಿವಂತರು, ಧೈರ್ಯಶಾಲಿಗಳಂತ ಹೇಳಲಿಕ್ಕೆ ಬಯಸ್ತೇನೆ. ಅವ್ರನ್ನ ಕಳ್ಕೊಂಡು ನಮ್ಮ ಸಮಾಜ ಆಗಲಿ, ರಾಜಕೀಯ ಕ್ಷೇತ್ರ ಆಗಲಿ ಬಡವಾಗಿದೆ, ಮಿಸ್ ಮಾಡುತ್ತೆ ಉಮೇಶ್ ಅಣ್ಣ ಕತ್ತಿ ಅವರನ್ನ ಹೇಳಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.